ನಮಸ್ಕಾರ. ಇವತ್ತು ರಸಂ ಹೇಗೆ ಮಾಡೋದು ಅಂತ ನೋಡೋಣ. ಇದು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ, ನಮ್ಮ ರಸಂ ಚೆನ್ನಾಗಿ ಕುದಿತಾ ಇದೆ. ಸಾರು ಯಾವಾಗಲೂ ಎಷ್ಟು ಕುದಿ ಬರುತ್ತೋ ಅಷ್ಟು ರುಚಿಕರವಾಗುತ್ತೆ. ಸಾರಿಗೆ ಸಾವಿರ ಕುದಿ ಅಂತ ಹೇಳ್ತಾರೆ. ಈಗ ಈ ನಮ್ಮ ರಸಂ ಊಟ ಮಾಡೋಕ್ಕೂ ಅಥವಾ ಕುಡಿಯೋಕ್ಕೂ ರೆಡಿಯಾಗಿದೆ. ಬನ್ನಿ, ಇವಾಗ ಈ ಥರ ಇದನ್ನು ಸರ್ವ್ ಮಾಡೋಣ. ಇದನ್ನು ಇದೇ ಥರ ಬೌಲಲ್ಲಿ ಹಾಕ್ಕೊಂಡು ಕುಡಿಬಹುದು ಅಥವಾ ಅನ್ನದ ಜೊತೆನೂ ಊಟ ಮಾಡಬಹುದು. ತುಂಬ ಚೆನ್ನಾಗಾಗುತ್ತೆ. ಎಲ್ಲರ ಫೇವ್ರೇಟ್, ಎಲ್ರಿಗೂ ಇಷ್ಟವಾಗುವ ರಸಂ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೋಸ್ಕರ ಎರಡು ಟೊಮೆಟೊ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಹೆಚ್ಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಬೇಯಲಿಕ್ಕೆ ಬೇಕಾಗೋಷ್ಟು ಅರ್ಧದಿಂದ ಮುಕ್ಕಾಲು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹುರ್ಕೊಳ್ಳೋಣ. ಇದಕ್ಕೆ ಎರಡು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಕಾಳುಮೆಣಸು, ಎರಡು ಒಣಮೆಣಸು ಹಾಕಿ ಹುರ್ಕೊಳ್ಬೇಕು. ಈಗ ಮಿಕ್ಸರಿಗೆ 10 ಬೆಳ್ಳುಳ್ಳಿ ಬೀಜ, ಹುರಿದಿಟ್ಟು ಮಸಾಲೆ, ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕದೆ ಪುಡಿ ಮಾಡ್ಕೊಳ್ಬೇಕು. ಟೊಮೆಟೊ ಬೇಯಿಸಿಟ್ಟಿದ್ದೀನಿ. ಈಗ ಇದ್ರ ಪ್ಯೂರಿ ತಗೊಳ್ಳೋಣ. ಈಗ ನೀವು ಕೈಯಲ್ಲಿ ಹೆಚ್ಚಿ ರಸ ತೆಗೆದ್ರು ಸಾಕಾಗತ್ತೆ. ನಾನು ಮಿಕ್ಸರಲ್ಲಿ ಹಾಕಿ ಪ್ಯೂರಿ ತಗೊಳ್ತಾ ಇದ್ದೀನಿ. ಈಗ 2 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/2 ಟೀಸ್ಪೂನ್ ಜೀರಿಗೆ, 1 ಒಣಮೆಣಸು ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು, ಚಿಟ್ಟೆ ಇಂಗು ಹಾಕಿ ರುಬ್ಬಿಟ್ಟು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಟೊಮ್ಯಾಟೊ ಪ್ಯೂರಿ, ಒಂದು ಬೌಲ್ ಹುಣಸೆ ಹಣ್ಣಿನ ರಸ. ಇದು ತುಂಬ ದಪ್ಪ ಇಲ್ಲ, ಇದು ರಸ ತೆಳ್ಳಗೆ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವಲ್ಪ ಹುಳಿ ಖಾರ ಇರೋದ್ರಿಂದ ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈಗ ಸ್ವಲ್ಪ ದಪ್ಪನೇ ಇದೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ನಾವು ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ನಮ್ಮ ರಸಂ ಚೆನ್ನಾಗಿ ಕುದಿತಾ ಇದೆ.